Hello friends, ಇದು ನನ್ನ ಸೆಕೆಂಡ್ ವ್ಲಾಗ್ ಸೊ ಈ ವ್ಲಾಗ್ ಅನ್ನು ನಾನು ಬೆಳಗ್ಗಿಂದ ಮಧ್ಯಾಹ್ನದವರೆಗೂ ಏನೆಲ್ಲ ಮಾಡಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಮಾರ್ನಿಂಗ್ ಎದ್ದ ತಕ್ಷಣ ನಾನು ಹಾಲನ್ನು ಕಾಯಿಸ್ಬಿಡ್ತೀನಿ ಸೊ ಇದೊಂದು ಶುಭ ಆರಂಭ ಅಂತ ಹೇಳ್ಬೋದು ರಾತ್ರಿ ಲೇಟಾಗಿ ಮಲಗಿದ್ರೆ ಸೊ ಬೇಗ ಕಾಯಿಸಿರ್ತೀವಿ ಸೊ ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಎದ್ದ ತಕ್ಷಣ ಕಾಯಿಸ್ಬಿಡೋದು ಒಳ್ಳೆಯದು ನೆಕ್ಸ್ಟು ನಾನು ವುಮೆನ್ಸ್ ಹಾರ್ಲಿಕ್ಸ್ ಒಂದು ಲೋಟ ಕುಡ್ಕೊಂಡು ಪ್ಲಸ್ ನನ್ನ ಬುಕ್ಸ್ ಯಾವುದಾದ್ರು ಇದ್ದರೆ ಸೊ ರೀಡ್ ಔಟ್ ಮಾಡ್ತಾ ಇರ್ತೀನಿ ಸೊ ಬಹಳ ಒಳ್ಳೆಯದು ಬೆಳಗ್ಗೆ ಟೈಮ್ ಯಾವುದಾದ್ರು ಬುಕ್ಸ್ ಓದೋದು ಸೊ ಆ್ಯಕ್ಚುಲಿ ನಾನು ಇವಾಗ ಪೊಲಿಟಿಕಲ್ ಬುಕ್ಸನ್ನು ಓದ್ತಾ ಇದ್ದೀನಿ ಬಹಳ ಚೆನ್ನಾಗಿರುತ್ತೆ ಬುಕ್ಸ್ಗಳು ಓದೋದು ಸೊ ಒಂದು 10 ನಿಮಿಷ ಓದಿದ್ರೆ ಸಾಕು ಮೈಂಡ್ ರಿಫ್ರೆಶ್ ಆಗುತ್ತೆ ಸೊ ಅದಾದಮೇಲೆ ನೆಕ್ಸ್ಟು ಮಾರ್ನಿಂಗ್ ಕೆಲಸ ಇರುತ್ತಲ್ಲ ಸೊ ನಾನು ಆಲ್ರೆಡಿ ಒಂದಷ್ಟು ಪಾತ್ರೆಗಳನ್ನೆಲ್ಲ ತೊಳೆದು ಫ್ರೆಶ್ ಅಪ್ ಮಾಡಿದ್ದೆ ಇದೆಲ್ಲ ಕ್ಲೀನ್ ಮಾಡೋದಿತ್ತು ಸೊ ನಿಮ್ಗೆ ಗೊತ್ತೇ ಇರುತ್ತೆ ಒಂದು ಮಗು ಇಟ್ಕೊಂಡು ಮನೇನ ಕ್ಲೀನ್ ಮಾಡೋದಿದೆಯಲ್ಲ ಅದು ಬಹಳ ಹುಷಾರಿರಬೇಕು ಸೊ ಮಗುಗೆ ಸ್ವಲ್ಪ ಡಸ್ಟ್ ಆಯಿತು ಅಂದರೆ ಮುಗೀತು ಏಕೆಂದರೆ ಡಸ್ಟ್ ಆದಮೇಲೆ ಮಗುಗೆ ತುಂಬ ಅಂದರೆ ತುಂಬ ಇನ್ಫೆಕ್ಷನ್ ಅಲರ್ಜಿ ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸೊ ಮೇಲಿರುವಂಥ ಪಾತ್ರೆಗಳು ಎಲ್ಲವನ್ನು ಸ್ವಲ್ಪ ಕ್ಲೀನ್ ಮಾಡೋದಿತ್ತು ಅದಕ್ಕೋಸ್ಕರ ಈ ಬಾಕ್ಸ್ಗಳನ್ನ ಸ್ವಲ್ಪ ವಾಶ್ ಮಾಡಿದೆ ನೆಕ್ಸ್ಟ್ ಮಾರ್ನಿಂಗ್ ಎದ್ದ ತಕ್ಷಣ ಮಗುಗೆ ಆಲ್ರೆಡಿ ಹಾಲು ಕಾಯಿಸಿಟ್ಟಿದ್ದೆ ನೆಕ್ಸ್ಟು ತಿಂಡಿಗೆ ರೆಡಿ ಮಾಡ್ತಾ ಇದ್ದೆ ಎಲ್ಲವನ್ನು ಒಂದ್ಸರಿ ತೊಳೆದು ಅದನ್ನು ಬಟ್ಟೆಯಲ್ಲಿ ನೀರೆಲ್ಲ ಹೋಗಿಸಿ ನಂತರ ಅದನ್ನು ಕೊಯ್ದು ಉಪ್ಪಿಟ್ಟಿಗೆ ರೆಡಿ ಮಾಡ್ತಿದ್ದೆ ಅದಕ್ಕಿಂತ ಮುಂಚೆ ನೀರನ್ನು ಕಾಯಿಸಿಟ್ಟಿದೆ ಪಾಪು ಎದ್ದಿದ್ಲು ಸೊ ಅವಳು ಅವಾಗ ತಾನೇ ಎದ್ದಿದ್ಲು ಸೊ ಅವಳಿಗೆ ಹಾಲು ಕಾಯಿಸಿಟ್ಟಿದ್ನಲ್ಲ ಅದಕ್ಕೋಸ್ಕರ ಅವಳು ಹಾಯ್ ಮಾಡಿಸ್ತಾ ಇದ್ದೆ ಅಷ್ಟೇ ಸೊ ಅವಳಿಗೆ ಫಸ್ಟು ಹಾಲು ಕೊಟ್ಬಿಡ್ತೀನಿ ಹಾಲು ಮತ್ತು ಹಾರ್ಲಿಕ್ಸ್ ಹಾಕಿರ್ತೀನಿ ಅವಳಿಗೆ ಸೊ ಬೂಸ್ಟ್ ಅದ್ಯಾವುದು ಕೂಡ ಅವಳಿಗೆ ಇನ್ನೂ ಕೊಟ್ಟಿಲ್ಲ ಹಾಂ ಜೂನಿಯರ್ ಹಾರ್ಲಿಕ್ಸ್ನೇ ನಾನು ಇನ್ನೂ ಇಂಟ್ರೊಡ್ಯೂಸ್ ಮಾಡಿರೋದು ಜೂನಿಯರ್ ಹಾರ್ಲಿಕ್ಸ್ ಬೆಸ್ಟ್ ಅಂತ ನನಗನ್ಸುತ್ತೆ ಹೆಣ್ಮಕ್ಳಿಗೆ ಯಾಕಂದರೆ ಸ್ವೀಟ್ನೆಸ್ ಕಮ್ಮಿ ಇರುತ್ತೆ ಸೊ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಸೊ ಚಾಕ್ಲೇಟ್ ಫ್ಲೇವರ್ ಆಗಿರ್ಬೋದು ಅಥವಾ ನೀವು ಹಾರ್ಲಿಕ್ಸ್ ವೆನಿಲಾ ಯಾವ ಫ್ಲೇವರಾದ್ರೂ ತೊಗೋಬೋದು ನಾನು ಒರ್ಜಿನಲ್ ಫ್ಲೇವರೇ ತೊಗೋತೀನಿ ಯಾವಾಗಲೂ ಅಷ್ಟೇ ಮಗುಗೆ ಫಸ್ಟು ನೀರು ಕಾಯಿಸ್ಬಿಟ್ಟು ನೆಕ್ಸ್ಟು ರಾತ್ರಿ ಸಾಂಬಾರು ಇತ್ತು ರಾತ್ರಿ ಮಾಡಿದ ಬೇಳೆ ಸಾಂಬಾರು ಅದನ್ನು ಕುದಿಸ್ಬಿಡ್ತಿದ್ದೆ ಯಾಕಂದರೆ ನೈಟ್ ಪೂರ್ತಿ ನಮ್ಮ ಮನೇಲಿ ಕರೆಂಟ್ ಇರಲಿಲ್ಲ ನಮ್ಮ ಏರಿಯಾ ಪೂರ್ತಿ ಸೊ ಅದಕ್ಕೆ ಇರಲಿ ಅಂದ್ಬಿಟ್ಟು ಮಾರ್ನಿಂಗ್ ಎದ್ದ ತಕ್ಷಣ ಸಾಂಬಾರು ಬಿಸಿ ಮಾಡ್ತಾ ಇದೆ ಸೊ ಇವಾಗ ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕಿ ಉಪ್ಪಿಟ್ಟನ್ನ ರೆಡಿ ಮಾಡ್ತಾಯಿದ್ದೀನಿ ಸೊ ಉಪ್ಪಿಟ್ಟಾದರೆ ಒಂದು 10 ನಿಮಿಷದಲ್ಲೆಲ್ಲ ರೆಡಿಯಾಗಿಬಿಡುತ್ತೆ ಸೊ ಇವಾಗ ನಾನು ಉಪ್ಪಿಟ್ಟನ್ನ ಮಾಡಿದ್ದೀನಿ ಸೊ ಪಾಪ ಉಪ್ಪಿಟ್ಟಾದರೆ ಸ್ವಲ್ಪ ತಿಂಡಿಯನ್ನು ಮಾಡ್ತಾಳೆ ಅನ್ನೋದಕ್ಕೋಸ್ಕರ ನೆಕ್ಸ್ಟ್ ಇದೇ ಇದೆ ಪಾತ್ರೆಗಳೆಲ್ಲ ತೊಳೆದು ಸ್ವಲ್ಪ ಕ್ಲೀನ್ ಮಾಡೋದು ನೆಕ್ಸ್ಟು ಅದೆಲ್ಲ ಕ್ಲೀನ್ ಆದಮೇಲೆ ಮಗು ಹಾಲು ಕುಡಿದಿತ್ತು ಸೊ ಹೊರಾಂಡ ಸ್ವಲ್ಪ ಕ್ಲೀನ್ ಮಾಡೋದಿತ್ತು ಆ್ಯಕ್ಚುಲಿ 1 ತಿಂಗಳಾಗಿತ್ತಲ್ಲ ಸೊ ಓನರೆಲ್ಲ ಕ್ಲೀನ್ ಮಾಡಿದ್ರು ಬಟ್ ಈ ನಮ್ಮ ಮನೆ ಸೈಡೆಲ್ಲ ನೀಟಾಗಿ ಕ್ಲೀನ್ ಮಾಡೋದಿತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿ ಬಾಗಿಲ ಹತ್ರ ಎಲ್ಲ ತುಂಬ ಅಂದರೆ ತುಂಬ ಡಸ್ಟ್ ಇದೆ ಆ್ಯಕ್ಚುಲಿ ಮೊದಲೇ ವ್ಲಾಗಲ್ಲಿ ಹೇಳಿದ್ದೆ ಮನೆ ಎದುರುಗಡೆ ಮನೆ ಕಟ್ತಾ ಇರೋದ್ರಿಂದ ನಮ್ಮ ಏರಿಯಾದಲ್ಲಿ 4 to 5 ಮನೆ ಕಟ್ತಾ ಇರೋದು ತುಂಬ ಅಂದರೆ ತುಂಬ ಡಸ್ಟ್ ಬೀಳ್ತಾ ಇದೆ ಸೊ ನೀಟಾಗಿ ಫಸ್ಟು ಹೊರಾಂಡ ಎಲ್ಲ ತೊಳೆದು ಪೊರ್ಕೆಯಲ್ಲಿ ನೀಟಾಗಿ ಕಸ ಗುಡಿಸ್ಕೊತಾ ಇದ್ದೀನಿ ಎಷ್ಟೇ ನೀವು ಕ್ಲೀನ್ ಮಾಡಿದ್ರು ಅಷ್ಟೇ ಸಿಮೆಂಟೊಂದು ಧೂಳು ಕಲ್ಲು ಪುಡಿ ಎಲ್ಲ ಬಿದ್ದಿರುತ್ತೆ ಸೊ ಮಗುಗೆ ಸ್ವಲ್ಪ ಸ್ಲಿಪ್ಪರ್ ಇಲ್ಲದೆ ಓಡಾಡಿದ್ರು ಕೂಡ ಚುಚ್ಚದಾಗ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನೀಟಾಗಿ ಕಸ ಗುಡಿಸ್ಕೋಬೇಕು ಸೊ ಆ್ಯಕ್ಚುಲಿ ತೊಳಿಲಿಲ್ಲ ಇವತ್ತು ಸೊ ನೆಕ್ಸ್ಟ್ ಡೇ ತೊಳೆಯೋಣ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ನೆಕ್ಸ್ಟು ಮನೆಗೆ ಬಂದ್ವಿ ಸೊ ಪಾಪು ನಾನು ಇಬ್ಬರು ಉಪ್ಪಿಟ್ಟು ತಿಂತಾ ಇದ್ವಿ ಸೊ ನಾನು ಬೇಗ ತಿನ್ಕೋಬಿಟ್ಟೆ ಪಾಪು ಆಟ ಆಡ್ಕೊಂಡಿದ್ಲು ಸೊ ಅವಳು ತರಲೆ ನೋಡಿ ಯಾವ ರೀತಿ ತರಲೆ ಮಾಡ್ತಾಳೆ ಅಂತ ಸೊ ತರಲೆ ನಂಬರ್ 1 ಅಂದರೆ ನನ್ನ ಮಗಳು ಬಹಳ ತರಲೆ ಅದರಲ್ಲೂ ಫೋನ್ ಇಟ್ಕೋಬಿಟ್ರಂತೂ ಅವಳು ಆ್ಯಕ್ಟಿಂಗೇ ಚೇಂಜ್ ಆಗಿಬಿಡುತ್ತೆ ಅಂತ ಹೇಳ್ಬೋದು ಸೊ ಅವಳನ್ನ ಬಹಳಷ್ಟು ವ್ಲಾಗ್ಗಳನ್ನ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅವಳ ವ್ಲಾಗನ್ನು ನೋಡ್ತಾ ಇರಿ ಸೊ ಅವಳ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಅವಳ ಹೆಸರು ಖುಷಿ ಅಂತ ಸೊ ನೋಡಿ ಹೆಂಗೆ ಮಾಡ್ತಾಳೆ ಅಂತ ಸೊ ನಾನು ಅವಳದು ಒರ್ಜಿನಲ್ ವ್ಲಾಗ್ನೇ ಹಾಕೋಣ ಅಂದ್ಕೊಂಡೆ ಬಟ್ ಅಲ್ಲಿ ತುಂಬ ಸೌಂಡ್ ಇದ್ದಿದ್ದರಿಂದ ನಾನು ಹಾಕಲಿಲ್ಲ ಸೊ ಮ್ಯೂಟ್ ಮಾಡಿದ್ದೀನಿ ಸೌಂಡನ್ನು ನಿಮಗೆಲ್ಲ ಕೊಡಕ್ಕೆ ಬರ್ತಿದ್ದಾಳೆ ನೋಡಿ ಹೇಗಿತ್ತು ಉಪ್ಪಿಟ್ಟು ಅಂತ ಹೇಳಿ ನೋಡೋಣ ಸೊ ಅವಳನ್ನ ಅಲ್ಲೇ ಬಿಟ್ಬಿಟ್ಟು ನಾನು ಉಪ್ಪಿಟ್ಟೆಲ್ಲ ಖಾಲಿ ಮಾಡಿಬಿಟ್ಟು ಫಸ್ಟ್ ಹೋಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ ಸೊ ಅವಳನ್ನ ಉಪ್ಪಿಟ್ಟು ತಿನ್ನೋ ಅಂತ ಬಿಟ್ಟಿದ್ದೆ ಸೊ ಉಪ್ಪಿಟ್ಟೆಲ್ಲ ತಿನ್ನೋದಿರಲಿ ಎಲ್ಲನೂ ಮನೆ ಪೂರ್ತಿ ಹಿಂಗೆಲ್ಲ ಇದ್ದಿದ್ದರಿಂದ ನಾನು ಫಸ್ಟೇ ತಿನ್ಕೊಬಿಟ್ಟಿದ್ನಲ್ಲ ನೆಕ್ಸ್ಟು ನಾನು ಮನೆ ಕ್ಲೀನ್ ಮಾಡ್ತಾಯಿದ್ದೆ ಆ್ಯಕ್ಚುಲಿ ರಂಗೋಲಿ ಪುಡಿ ಈಚೆ ಇರಲಿಲ್ಲ ಸೊ ಅದನ್ನೆಲ್ಲ ಒಂದು ಕಡೆಯಿಂದ ಎತ್ತಿಟ್ಟು
ನೆಕ್ಸ್ಟ್ ಇಲ್ಲೆಲ್ಲ ಕ್ಲೀನ್ ಮಾಡೋಕ್ಕೆ ಬಂದೆ, ಅವಳು ಉಪ್ಪಿಟ್ಟು ತಿಂತಾಯಿದ್ದು. ಸೊ ಅರ್ಧಂಬರ್ಧ ಕ್ಲೀನ್ ಆಗಿತ್ತು ಆಲ್ರೆಡಿ, ಅವಳು ಉಪ್ಪಿಟ್ಟೆಲ್ಲ ಚೆಲ್ಬಿಟ್ಟು ಬಂದುಬಿಟ್ಟಿದ್ಲು. ಸೊ ಸ್ವಲ್ಪ ಸ್ವಲ್ಪನೇ ಕ್ಲೀನ್ ಮಾಡ್ಕೋತಾ ಇದ್ದೆ, ಅವಳು ಅಲ್ಲಿದ್ಲಲ್ಲ ಅಂದ್ಬಿಟ್ಟು. ಸೊ ಕಿಚನ್ ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ, ತುಂಬ ನೀಟ್ನೆಸ್ ಇದ್ದರೆ ಮಾತ್ರ ಅಡುಗೆ ಮಾಡೋದಕ್ಕೆ ಯಾವುದಕ್ಕೆ ಆದರೂ ಫ್ರೆಶ್ ಮೈಂಡ್ ಇರುತ್ತೆ, ಇಲ್ಲಾಂದರೆ ಸ್ವಲ್ಪ ಡಿಸಪಾಯಿಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ. ಯಾವಾಗಲೂ ಅಷ್ಟೇ, ನಂಗೆ ಕಿಚನೇ ಅಂತಲ್ಲ, ಎಲ್ಲವೂ ಕ್ಲೀನ್ ಇದ್ದರೆ ಬಹಳ ಒಳ್ಳೆಯದು ಅನಿಸುತ್ತೆ. ಸೊ ಬೇಗ ಇನ್ಫೆಕ್ಷನ್ ಆಗೋಲ್ಲ, ಪ್ಲಸ್ ಆರೋಗ್ಯವಾಗಿ ಇರಬಹುದು. ಸೊ ಪ್ರತಿಯೊಂದೂ ಒಂದೊಂದು ಸತಿ ನೀಟಾಗಿ ನೋಡ್ಕೊಂಡು ನೋಡಿಕೊಂಡು ಎತ್ತಿಡ್ತಾ ಇದೆ. ಸೊ ಮನೆಯಲ್ಲಿ ಕೆಲಸ ಅನ್ನೋದು ಬಹಳ ಇರುತ್ತೆ ಯಾವಾಗಲೂ ಅಷ್ಟೇ, ಅದರಲ್ಲೂ ಸಣ್ಣ ಮಕ್ಕಳು ನೋಡಿಕೊಂಡು ಒಬ್ಬರೇ ಮೇಂಟೈನ್ ಮಾಡುತ್ತಿತ್ತಲ್ಲ, ಅದರಲ್ಲೂ ನಿಮ್ಮ ಮನೇಲೂ ಒಂದೇ ಮಗು ಇದ್ದು ನೀವು ಒಬ್ಬರೇ ನೋಡ್ಕೊಳ್ಳೋದಾದರೆ ಅದ್ರ ಕಷ್ಟ ಏನು ಅಂತ ಗೊತ್ತೇ ಇರುತ್ತೆ. ಸೊ ಕಷ್ಟ ಅನ್ನೋದಕ್ಕಿಂತ ಒಂಥರ ಖುಷಿ ಇರುತ್ತೆ, ಕೆಲವೊಮ್ಮೆ ಬೇಜಾರು ಅನಿಸುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಕುಕ್ಕರ್ದೆಲ್ಲ ಆಲ್ರೆಡಿ ಬೆಲ್ಟ್ ಎಲ್ಲ ನೀರಲ್ಲಿ ನೆನೆ ಹಾಕಿದೆ ಒಂದೊಂದು ಗಂಟೆ, ಒಂದು ತಿಂಗಳಾಗಿತ್ತಲ್ಲ, ಮನೇಲಿ ಯಾರು ಕೂಡ ಯೂಸ್ ಮಾಡೋದಿಲ್ಲ, ನನ್ನ ಹಸ್ಬೆಂಡ್ ಯೂಸ್ ಮಾಡಿದ್ರೆ ಮಾಡ್ತಾರೆ ಒಮ್ಮೆ. ಸೊ ಅದಕ್ಕೋಸ್ಕರ ನೀಟಾಗಿ ಗುಡಿಸ್ಕೊಂಡು ಎಲ್ಲ ಮಾಡ್ಕೋತಾ ಇದ್ದೆ. ಸೊ ಇವಾಗ ಪಾಪ ಬಂದ್ಲು ನೋಡಿ, ಉಪ್ಪಿಟ್ಟೆಲ್ಲ ಚೆಲ್ಬಿಟ್ಟಿದ್ದಾಳೆ, ಸುಮ್ಮನೆ ಊಟ ತಿಂದೆ ಅಂತ ಹೇಳ್ತಿದ್ದಾಳೆ ನೋಡಿ. ಆ್ಯಕ್ಚುಲಿ ಅವಳಿಗೆ ಖುಷಿ ಅಂತ ಇಟ್ಟಿರೋದೆ ಸ್ಮೈಲ್ಗೋಸ್ಕರ ಅಂತ ಹೇಳ್ಬೋದು, ಭಾಳ ಸ್ಮೈಲ್ ಕೊಡ್ತಾಳೆ ಅವಳು ನೋಡಿ, ಯಾವ ರೀತಿ ತುಂಟುತನ ಅನ್ನೋದು ಅವಳಲ್ಲಿ ಜಾಸ್ತಿ ಇದೆ. ಬಟ್ ಕೋಪ ಬಂದರೂ ಅಷ್ಟೇ ಹಾಗೆ ಕಿರ್ಚಾಡ್ಬಿಡ್ತಾಳೆ. ಸೊ ನೋಡಿ ಯಾವ ರೀತಿ ಉಪ್ಪಿಟ್ಟೆಲ್ಲ ಕೆಳಗಡೆ ಹಾಕಿ ಬೆಡ್ಶೀಟ್ ಎಲ್ಲ ಗಲೀಜು ಮಾಡಿಬಿಟ್ಟಿದ್ದಾಳೆ. ಏನೂ ಮಾಡೋಕ್ಕಾಗಲ್ಲ, ಮಕ್ಕಳನ್ನ ಅವರಾಗಿ ಅವರೇ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿಸ್ಬೇಕು, ಆವಾಗ ಅವರು ಕೂಡ ಸ್ವತಃ ಏನಾದ್ರು ಮಾಡೋದಕ್ಕೆ ಮುಂದಾಗ್ತಾರೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ಕರೆಂಟ್ ಇರಲಿಲ್ಲ, ಯಾವಾಗ ನೈಟಿಂದ ಕರೆಂಟ್ ಇಲ್ಲ. ಸೊ ನೆಕ್ಸ್ಟ್ ಅವಳಿಗೆ ಸ್ನಾನ ಆಯಿತು, ಸ್ವಲ್ಪ ಹೊತ್ತು ವಾಕಿಂಗ್ ಮಾಡ್ಸೋಣ ಈಚೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೆ. ಆ್ಯಕ್ಚುಲಿ ರೆಡಿ ಮಾಡಿದ್ನಲ್ಲ, ಬಫ್ ಎತ್ತಿಡ್ತಾ ಇದ್ದೀನಿ. ಸೊ ಇವಾಗ ನೋಡಿ ಅವಳಿಗೆ ತಲೆ ಬಚ್ಚುತ್ತಾ ಇದೆ. ಸೊ ಅವಳು ತಲೆಯನ್ನು ಬಚ್ಚಿಸ್ಕೊಳ್ಳಲ್ಲ, ತುಂಬ ಅಂದರೆ ತುಂಬ ತುಂಟಿ, ಒಂದು ಹಣೆಗೆ ಸ್ಟಿಕ್ಕರ್ ಹಾಕ್ಕೊಳ್ಳೋದು, ಕಪ್ ಹಾಕ್ಕೊಳ್ಳೋದು ಅವೆಲ್ಲ ಅವ್ಳಿಗೆ ಇಷ್ಟ ಆಗಲ್ಲ. ಅವಳು ಕ್ಯಾಮ್ರಾ ನೋಡ್ಬಿಟ್ರೆ ಅಷ್ಟೇ ಹಾಯ್ ಹಾಯ್ ಅಂತ ಹಾಯ್ ಮಾಡ್ತಿರ್ತಾಳೆ, ಕ್ಯಾಮ್ರಾ ಎತ್ಕೋಬೇಕು, ಅದ್ರಲ್ಲಿ ಜೊತೆ ಮಾತಾಡಬೇಕು, ಅದನ್ನು ಅವಳು ಇಷ್ಟಪಡ್ತಾಳೆ. ಸೊ ಇವಾಗ ನಾನು ಅವಳು ಹೊರಗಡೆ ಹೋಗ್ತಾ ಇದ್ದೀವಿ, ಈಚೆ ಎಲ್ಲ ಮಕ್ಕಳು ಆಟ ಆಡ್ತಾ ಇದ್ರು. ಸೊ ನಮ್ಮ ಏರಿಯಾದಲ್ಲಿ ಮಕ್ಕಳನ್ನ ನೀವು ನೋಡಬೇಕು, ಬಹಳ ಚೆನ್ನಾಗಿರತ್ತೆ. ಎಷ್ಟು ಮಕ್ಕಳಿದ್ದಾರೆ ಅಂದರೆ ಅವ್ರು ಆಟ ಆಡೋದು ನೋಡಿಬಿಟ್ರೆ ಫ್ರೆಶ್ ಆಗಿಬಿಡತ್ತೆ ಮೈಂಡು ಅಂತ ಹೇಳ್ಬೋದು. ಸೊ ಸದ್ಯಕ್ಕೆ ಈಗ ನಾನು ಡೋರ್ ಲಾಕ್ ಮಾಡಿಕೊಂಡು ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ಸ್ವಲ್ಪ ಸಾಮಾನು ತರದಿತ್ತು, ಅವಳು ಹೊರಗಡೆ ಬಿಟ್ಬಿಟ್ರೆ ಈ ರೀತಿ ಮಾಡಿ ಹತ್ಬಿಡ್ತಾಳೆ. ಸೊ ಅವಾಗ ಅವಳನ್ನು ಹೊರಗಡೆ ಕರ್ಕೊಂಡು ಹೋಗಬೇಕು, ಅವ್ರ ಅಂಡ ಸ್ವಲ್ಪ ದೊಡ್ಡದಾಗೇ ಇದೆ. ಸೊ ನೋಡಿ ಮಕ್ಕಳು ಯಾವ ರೀತಿ ಆಟಾಡ್ತಿದ್ದಾರೆ ಅಂತ. ಸೊ ಆಟಾಡಬೇಕಾರೆಲ್ಲ ಗಾಯ ಮಾಡ್ಕೊಳ್ಳೋದು, ಜಗಳ ಆಡೋದು ಇದೆಲ್ಲ ಕಾಮನ್ನು, ಎಲ್ಲ ಮಕ್ಕಳು ಅಷ್ಟೇ ಕಾಮನ್ನಾಗಿ ಜಗಳ ಆಡ್ತಾ ಇರ್ತಾರೆ. ಸೊ ಬಹಳಷ್ಟು ಮಕ್ಕಳಿದ್ದಾರೆ, ಆ್ಯಕ್ಚುಲಿ ಇಲ್ಲಿ ಒಂದು 6 ಮೆಂಬರ್ಸ್ ಇರ್ಬೋದು. ಅವಳು ಏನು ವಿಡಿಯೋ ಮಾಡ್ತಾಯಿದ್ದೀರಾ ಅಂತ ನೋಡ್ತಾ ಇದ್ದಾರೆ. ಸೊ ನೆಕ್ಸ್ಟು ನೋಡಿ ಅವರ ತುಂಟತನ ಯಾವ ರೀತಿ ಇರುತ್ತೆ ಅಂತ. ನೆಕ್ಸ್ಟು ಮ್ಯೂಸಿಕ್ ಪ್ಲೇ ಆಗುತ್ತೆ.